ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟು ಅಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಎಸ್, ಇನ್ನು ಮುಂದಿನ ಜಿಲ್ಲೆ ರಾಯಚೂರು. ರಾಯಚೂರು ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು. 2018ರಲ್ಲಿ 2 ಬಿಜೆಪಿ, 3 ಕಾಂಗ್ರೆಸ್, 2 JDS ಗೆಲುವನ್ನು ಸಾಧಿಸಿತ್ತು. ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ 3 ಬಿಜೆಪಿ, 3 ಕಾಂಗ್ರೆಸ್, 1 JDS ಇತ್ತು. ನವೆಂಬರ್ ಸರ್ವೆ ಏನು ಹೇಳುತ್ತೆ ಹೇಳ್ತೀವಿ. ಇನ್ನು ಮೊದಲ ಕ್ಷೇತ್ರವನ್ನು ನೋಡೋದಾದ್ರೆ, ಎಸ್, ಮೊದಲ ಕ್ಷೇತ್ರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಸೊ 2018ರಲ್ಲಿ ಕಾಂಗ್ರೆಸ್ನ ಬಸನಗೌಡ ದದ್ದಲ್ ಇಲ್ಲಿ MLA ಆಗಿದ್ರು. ಈಗ ನೆಕ್ಸ್ಟ್ 2023ಕ್ಕೆ ಅವರೇ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕ ಆಗ್ತಿದೆ. ಅವರು ಆಸ್ಪಿರೆಂಟ್ ಆಗಿದ್ದಾರೆ, ಅವರು MLA ಆಗಿರೋದ್ರಿಂದ. ಆದರೆ ಕಾಂಗ್ರೆಸ್ನಲ್ಲಿ BV ನಾಯಕ್ ಜೊತೆಗೆ ಚಂದ್ರಶೇಖರ್ ನಾಯಕ್, ಈ 3 ಜನ ಆಸ್ಪಿರೆಂಟ್ ಇರೋದ್ರಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಗೊಂದಲ ಇದೆ. ಆದರೂ ಈಗಲೂ ಕೂಡ ಬಸನಗೌಡ ದದ್ದಲ್ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಇನ್ನು ಬಿಜೆಪಿಯಿಂದ ತಿಪ್ಪರಾಜು ಹವಾಲ್ದಾರ್ ಅವರು ಆಸ್ಪಿರೆಂಟ್ ಆಗಿದ್ದಾರೆ, ಅವ್ರಿಗೆ ಟಿಕೆಟ್ ಸಿಗಬಹುದು ಬಿಜೆಪಿಯಿಂದ. ಅವರು ಸ್ಟ್ರಾಂಗ್ ಲೀಡರ್, ಅಲ್ಲಿ ಅವರು ಟಿಕೆಟ್ಗಾಗಿ ಕೇಳ್ತಿದ್ದಾರೆ. ಇನ್ನು JDS ಇಂದ ಸಣ್ಣ ನರಸಿಂಹ ನಾಯಕ್, ಇವರು ಟಿಕೆಟ್ಗಾಗಿ ತುಂಬ ಸರ್ಕಸ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ತ್ರಿಕೋನ ಅಂದರೆ 3 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿರೋದ್ರಿಂದ ಸೊ ತ್ರಿಕೋನ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಕಾಂಗ್ರೆಸ್ಸಿಂದ ಸ್ವಲ್ಪ ಈ ಒಂದು 3 ಜನ ಇದ್ದಾರೆ, ಒಬ್ಬರಿಗೆ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರೆ, ಎಸ್ಪೆಷಲಿ ಈಗ ಸಿಟ್ಟಿಂಗ್ MLA ಬಸನಗೌಡ ದದ್ದಲ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವರೇ ಗೆಲ್ಲಬಹುದು, ಮುನ್ನಡೆಯನ್ನು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ನಮ್ಮ ಈ ಹಿಂದಿನ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು. ಈಗಿನ ಸರ್ವೆ ಪ್ರಕಾರ ನಮಗೂ ಕೂಡ ಲಿಟಲ್ ಬಿಟ್ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು, ಕಾಂಗ್ರೆಸ್ಗೆ ಮುನ್ನಡೆ ಆಗ್ಬೋದು. ಅಂದರೆ ಗೊಂದಲವನ್ನು ನಿವಾರಣೆ ಮಾಡ್ಕೊಬೇಕು. ಒಂದು ವೇಳೆ ಈ ಗೊಂದಲ ಮುಂದುವರೆದ್ರೆ ಬಿಜೆಪಿಗೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆನ ಸಾಧಿಸ್ತಾ ಇದೆ. ರಾಯಚೂರು ಗ್ರಾಮೀಣ. ಎಸ್, ತಿಪ್ಪರಾಜ್ ಹವಾಲ್ದಾರ್ ಅವರ ಗುರುಗಳು, ರಾಜಕೀಯ ಗುರು ಶಿವನಗೌಡ ನಾಯಕರು 2013ರಲ್ಲಿ ಸೋತಾಗ್ಲೂ ಸಹ ತಿಪ್ಪರಾಜ್ ಹವಾಲ್ದಾರ್ ಬಿಜೆಪಿಯಿಂದ ಗೆದ್ದಿದ್ರು 2013ರಲ್ಲಿ. ಬಟ್ 2018ರಲ್ಲಿ ಸೋತರು, ಶಿವನಗೌಡರು ಗೆದ್ರು. ಇಲ್ಲಿ ತಿಪ್ಪರಾಜ್ ಹವಾಲ್ದಾರ್ ಬಿಜೆಪಿ ಏಕೈಕ ಕ್ಯಾಂಡಿಡೇಟು, ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಬಟ್ ಬಸನಗೌಡ ದದ್ದಲ್ ಅವರು ಆರಾಮಾಗಿದ್ರು. ಈ BV ನಾಯಕ್ ಯಾವಾಗ ಅಪ್ಲಿಕೇಶನ್ ಹಾಕಿದ್ರು ಸ್ವಲ್ಪ ಗೊಂದಲ ಶುರುವಾಯ್ತು. ಬಟ್ ದದ್ದಲ್ ಆಪರೇಷನ್ ಕಮಲಕ್ಕೆ ಒಳಗಾಗದೆ ಮಸ್ಕಿ ಪ್ರತಾಪ್ ಗೌಡ ಪಾಟೀಲ್ರು, ಶ್ರೀಮಂತ್ ಪಾಟೀಲ್, ಮಹೇಶ್ ಕುಮಟಳ್ಳಿ ಇವರೆಲ್ಲ ರಾಜೀನಾಮೆ ಕೊಟ್ಟು ಹೋದಾಗ್ಲೂ ಇವ್ರ ಹೆಸರು ಕೇಳಿ ಬರ್ತಿತ್ತು, ಇವ್ರು ಹೋಗ್ಲಿಲ್ಲ, ಪಕ್ಷಕ್ಕೆ ನಿಷ್ಠರಾಗಿ ಉಳ್ಕೊಂಡ್ರು. ದದ್ದಲ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ಗೆಲ್ತೀನಿ ಅಂತ. BV ನಾಯಕ್ ಮಾಜಿ ಸಂಸದರು, ಶಿವನಗೌಡ ನಾಯಕರು ಸಂಬಂಧಿ, ಇವೆಲ್ಲ ಐತೆ. ಅವರು 3 ಕಡೆಗೆ ಹಾಕೋರೆ. ಎಲ್ಲೆಲ್ಲಿ ಹಾಕಿದ್ದಾರೆ? BV ನಾಯಕ್ ಮಾನ್ವಿಗೂ ಹಾಕಿದ್ದಾರೆ, ದೇವದುರ್ಗಕ್ಕೂ ಹಾಕಿದ್ದಾರೆ, ಇಲ್ಲಿಗೂ ಹಾಕಿದ್ದಾರೆ, ಕೊಡ್ಲಿ ಅಂತ ಕೊಡ್ತಾರೆ. ಸೊ ದದ್ದಲ್ ಈಗ ರೆಡಿ ಆಗೋರು ಮಾನಸಿಕವಾಗಿ, ನಾನು MLA ಎಲೆಕ್ಷನ್ ನಿಲ್ತೀನಿ, ಗೆಲ್ತೀನಿ ಅಂತ. ಕಾಂಗ್ರೆಸ್ ಕೈ ಕೊಟ್ರೆ ಕುಮಾರಣ್ಣ ಅಂತ ಮಾತುಕತೆ, ಕ್ಲಿಯರ್ ಕಟ್, ನೋ ಡೌಟ್. ಅಲ್ಲಿ ಅತ್ಲ ಕಡೆ ಬಿಜೆಪಿ ಅವ್ರು ಸೆಟ್ಟರ್ ಅತ್ಲ ಕಡೆ ಹೋಗ್ತಾರೆ. ಬಟ್ ಈ ಕ್ಷಣಕ್ಕೆ ತಿಪ್ಪರಾಜ್ ಹವಾಲ್ದಾರ್ ಬಿಜೆಪಿಯಿಂದ, ಕಾಂಗ್ರೆಸ್ ಇಂದ ಬಸನಗೌಡ ದದ್ದಲ್, BV ನಾಯಕ್ ಚಂದ್ರಶೇಖರ್ ನಾಯಕ್, ಸಣ್ಣ ನರಸಿಂಹ ನಾಯಕ್ ಕೈ ಲೆಕ್ಕಾಚಾರ ಇದೆ. ಒಂದು ವಿಚಾರ ಏನು ಫೈನಲಿ ಅಂತಂದ್ರೆ, ಕಾಂಗ್ರೆಸ್ ಈಗ ಇಷ್ಟೆಲ್ಲ ಕಾಂಗ್ರೆಸ್ ಗೊಂದಲ ಇದ್ರು, BV ನಾಯಕರು ಪ್ರಬಲ ಕ್ಯಾಂಡಿಡೇಟ್, ಬಸನಗೌಡ ಪ್ರಬಲ ಕ್ಯಾಂಡಿಡೇಟ್. ಈ ಕ್ಷಣಕ್ಕೆ ಕಾಂಗ್ರೆಸ್ ಮೊನ್ನೆನೂ ಕೂಡ ಅಕ್ಟೋಬರ್ ಅಲ್ಲಿ ಕಾಂಗ್ರೆಸ್ ನಡೆ ಕಾಯ್ಕೊಂಡಿತ್ತು, ಈಗ ಇಲ್ಲಿ ನವೆಂಬರ್ ಕಾಂಗ್ರೆಸ್ ಇದೆ. ಕಿತ್ತಾಟ ಜಾಸ್ತಿ ಆದ್ರೆ ಬಿಜೆಪಿ ಬಾವುಟ ಆರಿಸ್ತಾರೆ. ನೋಡಿ, ಕಿತ್ತಾಟ ಮುಗಿಸಿ ಒಂದಾಗಿ ಹೋದ್ರೆ ಕಾಂಗ್ರೆಸ್ಗೆ ಈಜಿ ಗೆಲ್ಬಹುದು. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.